ಕಾವೇರಿ ನದಿ ನೀರಲ್ಲಿ ನಿರಂತರವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಆರಂಭದ ಹಂಚಿಕೆಯ ಸಂದರ್ಭದಲ್ಲಿ ನಾವು ಬೇಸಾಯಕ್ಕೆ ನೀರು ಎಷ್ಟು ಇಟ್ಕೋಬೇಕು ಮತ್ತು ಕುಡಿಯುವಿಗೆ ಎಷ್ಟು ಇಟ್ಕೋಬೇಕು ಅನ್ನುವಂಥದ್ದು ನಿರ್ಧಾರ ಆಗಿತ್ತು ಇವತ್ತು ಕರ್ನಾಟಕದ ಬೆಂಗಳೂರಿನ ಜನಸಂಖ್ಯೆ ಹೆಚ್ಚಾಗಿದೆ ಕರ್ನಾಟಕದ ಜನಸಂಖ್ಯೆ ಹೆಚ್ಚಾಗಿದೆ ಅದೇ ಆದರೆ ನೀರಿನ ಹಂಚಿಕೆ ಅಷ್ಟೇ ಇದೆ ಮೂವತ್ತೈದು ಟಿ ಸಿ ನೀರು ನಮಗೆ ಕುಡಿಯೋದಕ್ಕೆ ಬೇಕು ಪ್ರತಿ ವರ್ಷ ಇವತ್ತು ನಮ್ಮ ಕನ್ನಂಬಾಡಿ ಮತ್ತು ಕಬಿನಿಯಲ್ಲಿ ಇರುವಂತದ್ದು ಕೇವಲ ಐವತ್ತು ಟಿ ಎಮ್ ಸಿ ನೀರು ಮಾತ್ರ ಇದರಲ್ಲಿ ಬೇಸಾಯಕ್ಕೆ ಎಷ್ಟು ಎಷ್ಟು ಮತ್ತು ಈ ಮೂವತ್ತೈದು ಟಿ ಎಂ ಸಿ ಕೂಡ ಹಳೆಯ ಲೆಕ್ಕಾಚಾರದ ಪ್ರಕಾರ ಇವತ್ತು ಬೆಂಗಳೂರಿನ ಜನಸಂಖ್ಯೆ ಜಾಸ್ತಿ ಆಗಿದೆ ಇದರ ಆಧಾರದಲ್ಲಿ ಕುಡಿಯುವ ನೀರಿನ ಹಂಚಿಕೆ ಆಗ್ಬೇಕಾಗಿತ್ತು ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ಸುಪ್ರೀಂ ಕೋರ್ಟ್ ಮತ್ತು ಕಾವೇರಿ ನದಿ ಪ್ರಾಧಿಕಾರದ ಮುಂದೆ ಇದು ಯಾವುದೇ ವರದಿಯನ್ನ ಮನ್ನಣೆ ಮಾಡಲಿಲ್ಲ ಸಭೆಗೆ ಮೊದಲೇ ಕಾವೇರಿ ಪ್ರಾಧಿಕಾರದ ಸಭೆ ಅಥವಾ ಸುಪ್ರೀಂ ಕೋರ್ಟಿನ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದಕ್ಕೆ ಮೊದಲೇ ಹದಿನೈದು ಸಾವಿರ ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಬಿಟ್ರು ನಮ್ಮಲ್ಲಿ ಬರಗಾಲ ಇದೆ ಮಳೆ ಬಂದಿಲ್ಲ ಅಂತ ಗೊತ್ತಿದ್ರು ಕೂಡ ನೀರನ್ನು ಬಿಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತು ಕೈ ಮೀರಿ ಹೋದ ಮೇಲೆ ಡೆಲ್ಲಿಯಲ್ಲಿ ಸಭೆಯನ್ನ ಮಾಡಿದ್ರು ಆದ್ರೂ ಕೂಡ ನಮ್ಮ ಕೇಂದ್ರದ ಜಲ ಸಂಪನ್ಮೂಲ ಸಚಿವರು ಕರ್ನಾಟಕದ ಜೊತೆಗೆ ನಾವು ಇದೀವಿ ಕರ್ನಾಟಕದ ಡ್ಯಾಮ್ ಅಲ್ಲಿ ಎಷ್ಟು ನೀರಿದೆ ಎಷ್ಟು ನೀರು ಕುಡಿಯಕ್ಕೆ ಬೇಕು ತಮಿಳ್ನಾಡಿನ ಡ್ಯಾಮ್ ಅಲ್ಲಿ ಎಷ್ಟು ನೀರಿದೆ ಅವ್ರಿಗೆ ಎಷ್ಟು ನೀರು ಬೇಕು ಅನ್ನುವಂತ ಪರಿಶೀಲನೆಯನ್ನ ಒಂದು ತಜ್ಞರ ಸಮಿತಿಯನ್ನ ಕಳಿಸಿ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ತಮಿಳುನಾಡಿಗೆ ಕಳೆದ ವರ್ಷ ಹೆಚ್ಚು ಮಳೆ ಬಂದ ಕಾರಣ ಆರ್ನೂರು ಟಿ ಎಂ ಸಿ ನೀರು ಹೋಗಿತ್ತು ನಾಲ್ನೂರು ಟಿ ಎಂ ಸಿ ಅನ್ನ ಅವ್ರು ಉಪಯೋಗಿಸ್ಕೊಂಡಿದ್ರು ಇನ್ನೂರು ಟಿ ಎಮ್ ಸಿ ನೀರು ಸಮುದ್ರಕ್ಕೋಗಿತ್ತು ಈ ವರ್ಷದ ಬಫರ್ ಸ್ಟಾಕಲ್ಲಿ ವರ್ಷದ ಆರಂಭಿಕ ವರ್ಷದಲ್ಲಿ ನೂರ ಹನ್ನೊಂದು ಟಿ ಎಮ್ ಸಿ ನೀರು ಅವರ ಡ್ಯಾಮಲ್ಲಿ ಇತ್ತು ಆದರೆ ಅವರು ಕಾನೂನಿಗೆ ವಿರುದ್ಧವಾಗಿ ಹೆಚ್ಚು ಬೆಳೆಯನ್ನು ಬೆಳೆದ ಪರಿಣಾಮವಾಗಿ ಇವತ್ತು ಆ ನೀರನ್ನು ಉಪಯೋಗ ಮಾಡಿಕೊಂಡು ಮತ್ತೆ ನಮಗೆ ನೀರು ಬಿಡಬೇಕನ್ನುವಂಥದ್ದೇ ಹೇಳ್ತಾ ಇದ್ದಾರೆ ನಮ್ಮ ಡ್ಯಾಮಲ್ಲಿ ನೀರಿಲ್ಲ ಇಲ್ಲ ಇನ್ನೇ ಒಳ ಒಳ ಅರಿವು ಕೂಡ ಕಡಿಮೆ ಆಗಿದೆ ಇದನ್ನು ಕಾವೇರಿ ಪ್ರಾಧಿಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟು ತಿಳಿಸುವಂಥ ಕೆಲಸ ಆಗದ ಪರಿಣಾಮ ಇವತ್ತು ಫಸ್ಟ್ ಹದಿನೈದು ಸಾವಿರ ಟಿ ಎಮ್ ಸಿ ನೀರು ಕ್ಯೂಸೆಕ್ಸ್ ನೀರು ಬಿಟ್ವಿ ಅದಾದಮೇಲೆ ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ಬಿಟ್ವಿ ಹತ್ತು ಸಾವಿರ ಬಿಟ್ವಿ ಈಗ ಐದು ಸಾವಿರ ಬಿಡುವಂಥ ಸೂಚನೆ ಬಂದಿರುವಂಥದ್ದು ನಾವು ಬಹಳ ಸ್ಪಷ್ಟ ಇದ್ದೀವಿ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ನೆಲ ಜಲ ಭಾಷೆ ವಿಚಾರ ಬಂದಾಗ ನಾವು ಪಕ್ಷವನ್ನು ನೋಡದೇ ಸರ್ಕಾರ ಜೊತೆ ಕೈ ಸಿದ್ಧ ಇದ್ದೀವಿ ಮೊನ್ನೆನೂ ಆ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀವಿ ಅದಕ್ಕಾಗಿ ಬರುವಂಥದಿಂದಲೂ ಕೂಡ ನಮ್ಮ ಸಹಕಾರ ಇರುತ್ತೆ ಆದರೆ ರಾಜ್ಯ ಸರ್ಕಾರ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕು ನಮ್ಮ ನೀರು ಎಷ್ಟು ಇದೆ ಎಷ್ಟು ಬೇಕಾಗಿದೆ ಅನ್ನುವಂಥದ್ದನ್ನು ಸರಿಯಾದ ವೈಜ್ಞಾನಿಕ ಮಾಹಿತಿಯನ್ನು ಕಾವೇರಿ ಪ್ರಾಧಿಕಾರ ಮತ್ತು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀವಿ